ಕರ್ನಲ್ ಮಾಂತೆ ಸಾಲಿ ಅಂತ ಹೇಳಿ ಹಾವೇರಿ ಜಿಲ್ಲೆ ಶಿಗ್ಗಾವಿಂದ ಬಂದಿದ್ದೀನಿ. ನಾವು ಇವತ್ತು ಸಭೆ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ವಿ, ಆದ್ರೆ ಈ ತರ ಇಲ್ಲಿ ಸೃಷ್ಟಿ ಆಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. 2013 ರಿಂದ 2018 ವರೆಗೆ ದೇಶದಲ್ಲೇ ಭ್ರಷ್ಟರಹಿತ ಆಡಳಿತವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ದೇಶದಲ್ಲೇ ಭ್ರಷ್ಟರಹಿತ ಆಡಳಿತವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ದೇಶದಲ್ಲೇ ನಿಷ್ಕಳಂಕಿಷವಾಗಿ ಭ್ರಷ್ಟರಹಿತ ಆಡಳಿತ ಮಾಡಿರ್ತಕ್ಕಂತ ಏಕೈಕ ಜನಪ್ರಿಯ ವ್ಯಕ್ತಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದಲ್ಲಿ ಇರ್ಬೋದು, ಇವತ್ತು ಎಲ್ಲಾ ಜಾತಿ ಜನಾಂಗದವರಿಗೆ ಸಾಮಾಜಿಕ ನ್ಯಾಯದಡಿ ಇವತ್ತು ರಾಜಕೀಯ ಸ್ಥಾನಮಾನಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಎಲ್ಲಾ ಯೋಜನೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯದಡಿ ಶ್ರಮಿಕ ವರ್ಗಕ್ಕೆ ತಲುಪುವಂತೆ ಮಾಡಿದ್ದಾರೆ. ಅದೇ ರೀತಿಯಾಗಿ 2023 ಚುನಾವಣೆಯಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಯನ್ನ ಕರ್ನಾಟಕ ರಾಜ್ಯದ ಗಲ್ಲಿ ಗಲ್ಲಿ ಸುತ್ತುವಂತೆ ಮಾಡಿರ್ತಕ್ಕಂತ ಏಕೈಕ ಧೀಮಂತ ನಾಯಕ ಅಂದ್ರೆ ಸಿದ್ದರಾಮಯ್ಯವರು. ಯಾಕೆ ಸಿದ್ದರಾಮಯ್ಯವರು ಯಾಕೆ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಬಡವರ ಕೂಗು, ಸನ್ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಎಲ್ಲ ಶ್ರಮಿಕ ವರ್ಗದವರ ಕೂಗು, ಸನ್ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಎಲ್ಲ ಕೂಲಿ ಕಾರ್ಮಿಕರ ಕೂಗು, ಸನ್ಮಾನ್ಯ ಸಿದ್ದರಾಮಯ್ಯವರು ಎಲ್ಲ ಜಾತಿ ಜನಾಂಗದ ಕೂಗು, ಸನ್ಮಾನ್ಯ ಸಿದ್ದರಾಮಯ್ಯವರು ಆರ್ಥಿಕ ವ್ಯವಸ್ಥೆಯನ್ನ ಬಲ್ಲವರು, ಸನ್ಮಾನ್ಯ ಸಿದ್ದರಾಮಯ್ಯವರು ಈ ದೇಶದ ಪರಿಸ್ಥಿತಿಯನ್ನ ಅರ್ತಕ್ಕಂತ ವ್ಯಕ್ತಿ. ರಾಜ್ಯದಲ್ಲಿ ಏನಾದ್ರೂ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಇವತ್ತು 136 ಸೀಟ್ ಅದನ್ನ ಯಾವತ್ತು ಮರಿಬಾರ್ದು. ಇವತ್ತು ಸಿದ್ದರಾಮಯ್ಯ 75 ವಯಸ್ಸಾಗಿದೆ. ಈಗ ದಾವಣಗೆರೆಯಲ್ಲಿ ತಾವೆಲ್ಲ ನೋಡಿರ್ಬೋದು, ಸಿದ್ದರಾಮಯ್ಯವರು ಹುಟ್ಟಬೇಕು ಕೂಡಿರ್ತಕ್ಕಂತ ಜನ ಈ ದೇಶದಲ್ಲೇ ಯಾವ ಕಾರ್ಯಕ್ರಮಕ್ಕೂ ಈ ದೇಶದ ಪ್ರಧಾನಮಂತ್ರಿಗೂ ಕೂಡಿಲ್ಲ. ನಾವು ಅದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ಸಿದ್ದರಾಮಯ್ಯವರ ನಾಯಕತ್ವ ರಾಜ್ಯದ ಜನರಿಗೆ ಅವಶ್ಯಕತೆ ಇದೆ. ಸಿದ್ದರಾಮಯ್ಯವರ ನಾಯಕತ್ವ ರಾಜ್ಯದ ನ್ಯೂಸ್ ಫಾರ್.